ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಕ್ಕಳ ಪಾಕಶಾಲೆ. ನಾನು ನಿಮ್ಮ ಮೋಹಕದ ಬಾಳೆ ಶ್ರುತಾ. ಮನೆಗೆ ದಿಢೀರ್ ಅಂತ ಗೆಸ್ಟ್ ಬಂದ್ರೆ ನೀವು ಮನೆಯಲ್ಲಿ ಇರುವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಒಂದು ಡಿಶ್ ಮಾಡಬಹುದು. ಇದು ಯಾವ ಡಿಶ್ ಮತ್ತೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಇವತ್ತು ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಈರುಳ್ಳಿ ವಡೆನ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಉಪ್ಪು, ಜೀರಿಗೆ, ಮೆಣಸಿನ ಹುಳಿ, ಅಕ್ಕಿ ಹಿಟ್ಟು. ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿಂದ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಶುಂಠಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಶುಂಠಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡಿರೋದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೀನಿ. ಜೀರಿಗೆ ಮುಕ್ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ನೀರು ಯೂಸ್ ಮಾಡ್ದೇನೆ ಅಕ್ಕಿ ಹಿಟ್ಟನ್ನ ಯಾಕಂದ್ರೆ ಈರುಳ್ಳಿನಲ್ಲೇ ನೀರು ಬಿಟ್ಟಿರುತ್ತೆ. ಹಂಗಾಗಿ ಬೇಕಿದಷ್ಟೇ ನೀರು ಹಾಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ನೀರು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ವಡೆ ಶೇಪಲ್ಲಿ ತಟ್ಕೊಳ್ತಾ ಇದ್ದೀನಿ. ಒಂದು ಬಾಂಡಿನಲ್ಲಿ ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಮಾಡ್ಕೊಂಡಿರೋ ವಡೆಗಳನ್ನು ಒಂದೊಂದಾಗಿ ಅದರಲ್ಲಿ ಬಿಡೋಣ. ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದಾಗಿದೆ. ಈ ಟೈಮಲ್ಲಿ ತಕ್ಕೊಳ್ಳೋಣ. ಉಳಿದಿರೋ ಎಲ್ಲ ವಡೆಗಳನ್ನು ಅದೇ ಥರ ತಕ್ಕೊಳ್ಳಿ.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮೂಕಿನ ಬಾಲಿಶ್ರುತಾ, ಬಾಯ್.